ಶಿಥಿಲೀಕರಣ ಘಟಕ ಆಗ್ಬೇಕು, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಆಗ್ಬೇಕು ಅನ್ನುವಂಥದ್ದು. ಅದಕ್ಕೆ ಒಂದ್ಸರಿ ಈ ಪ್ರದೇಶಕ್ಕೆ ಬಂದು ಸ್ವತಃ ಉದ್ದಿಮೆದಾರರಿಂದ ಮತ್ತು ರೈತರಿಂದ ಭೇಟಿಯಾಗಬೇಕು ಅಂತ ನನಗೆ ಬಂದಿದೆ. ಆದರೆ ನಿನ್ನೆ ಬಂದ ತಕ್ಷಣ ಇಲ್ಲಿ ಮತ್ತು ವಕ್ಫ ಬಗ್ಗೆ ಹೋರಾಟ ನಡೀತಾ ಇದೆ, ಅದರಲ್ಲಿ ಭಾಗವಹಿಸಬೇಕು, ನಮ್ಮ ರೈತರ ನೋವನ್ನು ಕೇಳಬೇಕು, ಅವರಿಗೆ ಧ್ವನಿಯಾಗಬೇಕು ಅನ್ನುವಂಥ ವಿನಂತಿಯನ್ನು ಈ ಭಾಗದ ರೈತರು ಮತ್ತು ಮುಖಂಡರು ನನಗೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂಥ ವಕ್ಫ ವಿರುದ್ಧದ ಹೋರಾಟದಲ್ಲಿ ನಾನು ಭಾಗವಹಿಸ್ತೀನಿ. ಅದಾದ ಮೇಲೆ ಮಧ್ಯಾಹ್ನ ಮೇಲಿಂದ ನಿರಂತರವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕನ್ನುವಂಥ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ಯಾಕಂದರೆ ವಕ್ಫಲ್ಲಿ ಇವತ್ತು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು, ನಮ್ಮ ಮಠಬಂಧುಗಳಿಗೆ ನ್ಯಾಯ ಸಿಗಬೇಕು. ಸಂವಿಧಾನ ವಿರೋಧಿ ಕಾಯಿದೆ ಅದು ವಕ್ಫ್ ಕಾಯಿದೆ. ಸಂವಿಧಾನವನ್ನು ನಾವು ಉಳಿಸಬೇಕಾಗಿದೆ, ಲ್ಯಾಂಡ್ ಟೆರರಿಸಮಿಂದ ನಾವು ಬಚಾವಾಗಬೇಕಾಗಿದೆ, ಲ್ಯಾಂಡ್ ಜಿಹಾದಿಂದ ನಾವು ಬಚಾವಾಗಬೇಕಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಜಮೀರ್ ಖಾನ್ ಅವರು ರಾಜ್ಯದ ಎಲ್ಲ ಭೂಮಿಗಳನ್ನು ಕೂಡ ವಕ್ಫ್ ಅಂಡರ್ ತೆರೆಯಕ್ಕೆ ಒಂದು ಹುನ್ನಾರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಜಮೀನು ವಕ್ಫಿನ ಕೆಳಗಡೆ ಪರಂಪರಾಗತವಾಗಿ ಬಂದಿರೋ ಆ ಜಮೀನಿಗೆ ಕೂಡ ಇವತ್ತು ನೋಟಿಸ್ ಅನ್ನು ಕೊಡ್ತಿದ್ದಾರೆ. ಕಾನೂನು ಬಾಹಿರವಾಗಿ ವಕ್ಫ್ ಅದಾಲತ್ ಅನ್ನು ಮಾಡ್ತಾ ಇದ್ದಾರೆ. ಜಮೀರ್ ಖಾನ್ ಅವರಿಗೆ ವಕ್ಫ್ ಅದಾಲತ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು, ಯಾವ ಕಾನೂನಿನ ಅಡಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಲ್ಯಾಂಡ್ ಜಿಹಾದ್ ಮಾಡಕ್ಕೆ ಜಮೀರ್ ಖಾನ್ ಅವರು ಮುಂದಾಗಿದ್ದಾರೆ. ಇದನ್ನು ನಾವು ಸಹಿಸಲ್ಲ, ಇದನ್ನು ನಾವು ಒಪ್ಪಲ್ಲ, ಮತ್ತೆ ಇದರ ವಿರುದ್ಧ ನಾವು ನಿರಂತರವಾದಂತ ಹೋರಾಟವನ್ನ ಮಾಡುವವರಿದ್ದೀವಿ. ಎಲ್ಲಿ ತನಕ ನಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಮಾಡ್ತೀವಿ. ಒಂದು ರೈತರಿಗೆ ಕೊಟ್ಟ ಜಮೀನಿನ ವಕ್ಫ್ ಹೆಸರಲ್ಲಿ ಕೊಟ್ಟಂತ ನೋಟಿಸ್ ಅನ್ನ ವಾಪಸ್ ಪಡಿಬೇಕು. ಎರಡನೇದು ಯಾವ ಜಮೀನಲ್ಲಿ ವಕ್ಫ್ ಪ್ರಾಪರ್ಟಿ ಅಂತ ನಮೂದಾಗಿದೆ ಅದನ್ನ ತಕ್ಷಣ ರದ್ದು ಮಾಡಬೇಕು. ದಿಶಾಂಕ ಆ್ಯಪ್ನಲ್ಲಿ ಉಡುಪಿಯ ಮಠದ ಎದುರಿನ ಭಾಗದಿಂದ ಸೇರಿ ಶಿವಳ್ಳಿ ಇಡೀ ಗ್ರಾಮ ಸುಲ್ತಾನ್ಪುರ ಗ್ರಾಮ ಅಂತ ಇವತ್ತು ಕಂಡು ಬರ್ತಾ ಇದೆ. ಈ ರೀತಿ ಹಲವಾರು ಪ್ರದೇಶಗಳಲ್ಲಿ ಆಕ್ಷೇಪಾರ್ಹ ಹೆಸರುಗಳನ್ನು ಈಗಾಗಲೇ ನಮೂದು ಮಾಡಲಾಗಿದೆ. ಅಂದರೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. 43 ASI ಸೈಟ್ಗಳಿಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೈಟ್ಗಳಿಗೆ ವಕ್ಫ್ ಅಂತ ಘೋಷಣೆ ಆಗಿದೆ. ಬಿಜಾಪುರದಲ್ಲಿ 15,000 ಎಕರೆಗೆ ವಕ್ಫ್ ವಕ್ಫ್ ಅಂತ ನಮೂದಾಗಿದೆ. ಬಿಜಾಪುರದ DC ಕಚೇರಿ, SP ಕಚೇರಿ, ಜಿಲ್ಲಾಸ್ಪತ್ರೆ, ವಿರಕ್ತ ಮಠ, ಸೋಮೇಶ್ವರ ದೇವಸ್ಥಾನ ಇದು ವಕ್ಫ್ ಅಂತ ನಮೂದಾಗಿದೆ. ಅಂದರೆ ವಕ್ಫ್ ಅಂತ ನಮೂದಾಗಬೇಕು ಅಂತಂದರೆ ಪರಂಪರಾಗತವಾಗಿ ಅಲ್ಲನಿಗೆ ಅದು ಸಮರ್ಪಣೆ ಆಗಿರಬೇಕು, ದಾನ ಆಗಿರಬೇಕು. ಇದು ಯಾವ ದಾನದ ಮೂಲಕ SP ಕಚೇರಿ ಬಂದಿದೆ, ಯಾವ ದಾನದ ಮೂಲಕ DC ಕಚೇರಿ ಬಂದಿದೆ, ಯಾವ ದಾನದ ಮೂಲಕ ಇವತ್ತು ಜಿಲ್ಲಾಸ್ಪತ್ರೆ ಬಂದಿದೆ. ಈ ಕಾರಣಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಮತ್ತು ನಿರಂತರವಾದಂಥ ಹೋರಾಟವನ್ನು ಮಾಡ್ತೀವಿ. 1974 ನಂತರ ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅದು ರದ್ದಾಗೋ ತನಕ ನಾವು ಹೋರಾಟವನ್ನು ಮುಂದುವರಿಸುವವರಿದ್ದೀವಿ. ನಾನು ಅಹೋರಾತ್ರಿ ಧರಣಿಯನ್ನ ಇದೇ ಬಿಜಾಪುರದಲ್ಲಿ ಕೂರುವವರಿದ್ದೀವಿ. ಬಸನಗೌಡರು ಮತ್ತು ನಾವೆಲ್ಲರೂ ಸೇರಿ ಬಿಜಾಪುರದ ಜನ ಯಾರು ನೊಂದಿದ್ದಾರೆ, ಯಾರು ಬೆಂದಿದ್ದಾರೆ, ಯಾರು ಆಸ್ತಿಯನ್ನ ಕಳ್ಕೊಳ್ಳುವಂತ ಆತಂಕದಲ್ಲಿದ್ದಾರೆ, ಅವರೆಲ್ಲರೂ ಬಂದು ಇದರಲ್ಲಿ ಜೋಡಣೆ ಆಗ್ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ನಾನು ರೈತರಿಗೆ ಮಾಡ್ತಾ ಇದ್ದೀನಿ. ಗೋಲ್ ಗುಂಬ ಸೇರಿದಂತೆ ಪ್ರವಾಸಿ ಅದೇ ನಾನು ಹೇಳಿದೆ, 43 ASI ಸೈಟ್ಗಳನ್ನ ವಕ್ಫ್ ಅಂತ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಲ್ಲಾಗಿದೆ, ಯಾದಗಿರಿಯಲ್ಲಾಗಿದೆ, ಕಲಬುರಗಿಯಲ್ಲಾಗಿದೆ, ಬೀದರಲ್ಲಾಗಿದೆ, ಮಂಡ್ಯದ ಚಿಕ್ಕಮ್ಮ ದೇವಸ್ಥಾನ ಆಗಿದೆ, ಅಂಜನಾದ್ರಿ ಪರ್ವತ ಆಗಿದೆ, ಹಂಪಿಯಲ್ಲಾಗಿದೆ. ಅಂದ್ರೆ ನೀವು ಎಲ್ಲವೂ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಅಂದ್ರೆ ಯಾವ ಷಡ್ಯಂತ್ರವನ್ನು ನೀವು ಮಾಡ್ತಿದ್ರಿ? ನಂಗೆ ಆಶ್ಚರ್ಯ ಆಗೋದು, ಶಿವಳ್ಳಿ ಗ್ರಾಮಕ್ಕೂ ಮುಸಲ್ಮಾನಕ್ಕೂ ಏನೂ ಸಂಬಂಧ ಇಲ್ಲ. ಶಿವಳ್ಳಿ ಅನ್ನುವಂತ ಒಂದು ಬ್ರಾಹ್ಮಣರ ಪಂಗಡ ಬಂದಿರುವುದು ಆ ಊರಿನ ಹೆಸರು ಸಲುವಾಗಿ. ಇವತ್ತು ನೀವು ದಿಶಾಂಕ ಆ್ಯಪ್ ಅಲ್ಲಿ ನೋಡಿದ್ರೆ ಸುಲ್ತಾನ್ಪುರ ಇದೆ. ಏನ್ ನಡೀತಿದೆ ರಾಜ್ಯದಲ್ಲಿ, ಏನ್ ಮಾಡಕ್ಕೆ ಹೊರಟಿದ್ದೀರಿ? ಇಲ್ಲಿ ಲ್ಯಾಂಡ್ ಜಮೀನು ಆತಂಕವಾದ ನಡೀತಾ ಇದೆ, ಜಮೀನು ಟೆರರಿಸಂ ನಡೀತಾ ಇದೆ, ಜಮೀನು ಜಿಹಾದ್ ನಡೀತಾ ಇದೆ, ಸಂವಿಧಾನ ವಿರೋಧಿ ನಡೀತಿದೆ. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ವಕ್ಫ್ ಇಲ್ಲ. 1954-50 ನೆಹರು ವಕ್ಫ್ ಅನ್ನ ವರ್ಡ್ ಸೇರಿಸಿರುವುದು. ಇಲ್ಲಿಯ ಜಮೀನನ್ನು ಕೊಟ್ಟವರು ಕಿತ್ತೂರು ರಾಣಿ ಚೆನ್ನಮ್ಮ, ಬಸವ ಅತಿ ಪೀಠಗಳಿಗೆ, ಮಠಗಳಿಗೆ. ಇಲ್ಲಿಯ ಜಮೀನನ್ನು ಕೊಟ್ಟವರು ಚಾಲುಕ್ಯರು, ಹೊಯ್ಸಲರು. ಇಂಥ ಹಲವಾರು ಜನ ಜಮೀನು ಕೊಟ್ಟಿದ್ದಾರೆ, ಇದನ್ನಿವತ್ತು ವಕ್ಫ್ ಅಂತ ಮಾಡ್ತಿದ್ದಾರೆ. ಯಾವ ಕಾನೂನು ಇದೆ ಇಲ್ಲಿ?
ನೀವು ಶರೀಯತ್ ಕಾನೂನನ್ನ ಕರ್ನಾಟಕದಲ್ಲಿ ತರಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಹೊರಟಿದೆ, ಜಮೀರ್ ಖಾನ್ ಅವರು ಹೊರಟಿದ್ದಾರೆ. ನಾವು ಭಾರತದ ಸಂವಿಧಾನದ ಪ್ರಕಾರ ನಡೆಯುವಂತವರು. ಲೋಕಸಭೆ ಬರ್ತೀರಿ, ಸಂವಿಧಾನ ಹಿಡ್ಕೊಂಡು ಪ್ರಮಾಣ ವಚನ ಶಪಥ ಗ್ರಹಣ ಮಾಡ್ತೀರಿ, ಇಲ್ಲಿ ಬರ್ತೀರಿ ಶರೀಯತ್ ಕಾನೂನನ್ನು ತರ್ತೀರಿ. ಇದು ನಡೆಯೋದಿಲ್ಲ ಕರ್ನಾಟಕದಲ್ಲಿ.